ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಸೈಬ್ ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಭಾರತದ ಸಕ್ಸಸ್ಫುಲ್ ಮೋಟಿವೇಶ್ನಲ್ ಸ್ಪೀಕರ್ ಆದಂತಹ ಸಂದೀಪ್ ಮಹೇಶ್ವರಿ ಅವರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮುಂದಿನ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ ಬಟನ್ ಒತ್ತಿ. ಲಕ್ಷಾಂತರ ಯುವಕರಿಗೆ ಇನ್ಸ್ಪಿರೇಷನಲ್ ಆಗಿರುವಂತಹ ಭಾರತದ ಹೆಮ್ಮೆಯ ಸಂದೀಪ್ ಮಹೇಶ್ವರಿಯವರು ಪ್ರಪಂಚದ ಅತಿದೊಡ್ಡ ಮೋಟಿವೇಶ್ನಲ್ ಯೂಟ್ಯೂಬ್ ಚಾನಲನ್ನು ಹೊಂದಿದ್ದಾರೆ. ಇಮೇಜ್ ಬಜಾರ್ ಎಂಬ ಕಂಪನಿಯನ್ನು ಹೊಂದಿದ್ದಾರೆ ಮತ್ತು ಇವರೊಬ್ಬ ಅದ್ಭುತ ಫೋಟೋಗ್ರಾಫರ್ ಕೂಡ ಆಗಿದ್ದಾರೆ. ಅವರ ಬಾಲ್ಯದ ಜೀವನದ ಬಗ್ಗೆ ನೋಡ್ತಾ ಹೋದರೆ ಸಂದೀಪ್ ಮಹೇಶ್ವರಿಯವರು 1980 ಸೆಪ್ಟೆಂಬರ್ 28ರಂದು ದೆಹಲಿಯ ಸಾಮಾನ್ಯ ಕುಟುಂಬದಲ್ಲಿ ಜನಿಸ್ತಾರೆ. ತಂದೆ ರೂಪ್ ಕಿಶೋರ್, ತಾಯಿ ಶಕುಂತಲಾ ರಾಣಿ. ತಂದೆ ಒಬ್ಬ ಚಿಕ್ಕ ಅಲ್ಯೂಮಿನಿಯಂ ಫ್ಯಾಕ್ಟರಿಯನ್ನು ನಡೆಸ್ತಾ ಇದ್ರು. ಸಂದೀಪ್ ಮಹೇಶ್ವರಿಯವರು ಚಿಕ್ಕ ವಯಸ್ಸಿನಲ್ಲಿ ತುಂಬ ಬುದ್ಧಿವಂತರಾಗಿದ್ದರು. ಅವರ ಯಂಗ್ ಏಜ್ನಲ್ಲಿ ಅವರ ತಂದೆ ಅವರ ಹುಟ್ಟುಹಬ್ಬಕ್ಕೆ ಒಂದು ಸ್ಕೂಟರನ್ನು ಗಿಫ್ಟ್ ಆಗಿ ನೀಡಿದರು. ಆದರೆ ಸಂದೀಪ್ ಮಹೇಶ್ವರಿಯವರು ಎಷ್ಟು ಜಾಣರಾಗಿದ್ದರಂದರೆ ಆ ಸ್ಕೂಟರನ್ನು ತನ್ನ ಸ್ನೇಹಿತನಿಗೆ ಬಾಡಿಗೆಗೆ ಕೊಟ್ಟು ಅದರಿಂದ ಬರುವಂತಹ ಅಲ್ಪ ಸ್ವಲ್ಪ ಹಣವನ್ನು ಮಾಡ್ತಾಯಿದ್ರು. ಇದರಿಂದ ಅವರು ಬಿಸ್ನೆಸ್ ಮಾಡಿ ಹಣ ಮಾಡುವುದನ್ನು ಕಲಿತಾ ಹೋದರು. ಮುಂದೆ ಅವರೇನು ತುಂಬ ಓದಲಿಲ್ಲ, ಕೇವಲ ಪಿ ಯು ಸಿವರೆಗೆ ಮಾತ್ರ ಓದಿ ಮುಂದೆ ಡಿಗ್ರಿಯನ್ನು ಕೂಡ ಕಂಪ್ಲೀಟ್ ಮಾಡೋದಿಲ್ಲ. ಅನಂತರ ತಂದೆಯ ಅಲ್ಯೂಮಿನಿಯಂ ಬಿಸ್ನೆಸ್ಸನ್ನು ನಡೆಸ್ತಾ ಹೋದರು. ಇದರಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಕುಟುಂಬದ ಜವಾಬ್ದಾರಿ ಮತ್ತು ಕುಟುಂಬದ ಆಧಾರ ಸ್ತಂಭವಾಗಿದ್ದರು. ಆದರೆ ಮುಂದೆ ಹೋದಂತೆ ಅಲ್ಯೂಮಿನಿಯಂ ಬಿಸ್ನೆಸ್ ಕೂಡ ಲಾಸ್ ಆಯಿತು. ನಂತರ ಫೋಟೋಗ್ರಾಫಿಕ್ನಲ್ಲಿ ಇಂಟ್ರೆಸ್ಟ್ ಇರುವ ಸಂದೀಪ್ ಮಹೇಶ್ವರಿಯವರು ಫ್ರೀಲಾನ್ಸ್ ಫೋಟೋಗ್ರಾಫರ್ ಆಗಿ ಕೆಲಸ ಮಾಡ್ತಾರೆ. ಮುಂದೆ ಹೋದಂತೆ ತಮ್ಮದೇ ಆದಂತಹ ಮ್ಯಾಶ್ ಆಡಿಯೋ ವಿಜುವಲ್ಸ್ ಎಂಬ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. 2002ರಲ್ಲಿ ಸಂದೀಪ್ ಮಹೇಶ್ವರಿಯವರು ತಮ್ಮ ಇಬ್ಬರು ಸ್ನೇಹಿತರೊಂದಿಗೆ ಹೊಸ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆದರೆ ಮುಂದೆ ಹೋದಂತೆ ಅದರಲ್ಲಿಯೂ ಕೂಡ ಲಾಸ್ ಆಗುತ್ತೆ. 2003ರಲ್ಲಿ ಸಂದೀಪ್ ಮಹೇಶ್ವರಿಯವರು ಒಂದು ಮಾರ್ಕೆಟಿಂಗ್ ಪುಸ್ತಕವನ್ನು ಬರೀತಾರೆ ಮತ್ತು ಮಾರ್ಕೆಟಿಂಗ್ ಕನ್ಸಲ್ಟೆನ್ಸಿ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಆದರೆ ಅದರಲ್ಲಿಯೂ ಕೂಡ ಅವರು ಫೇಲ್ ಆಗ್ತಾರೆ. ನಂತರ ಮತ್ತೆ ಫೋಟೋಗ್ರಾಫಿಗೆ ಹಿಂದಿರುಗ್ತಾರೆ. ಇಷ್ಟೆಲ್ಲ ಫೇಲ್ ಆದರೂ ಕೂಡ ಸಂದೀಪ್ ಮಹೇಶ್ವರಿಯವರು ಹಠವನ್ನು ಬಿಡದೆ ಅದೇ ವರ್ಷದಲ್ಲಿ 10:45 122 ಮಾಡೆಲ್ಸ್ಗಳ 10,000 ಶಾರ್ಟ್ಸ್ಗಳನ್ನು ತೆಗೆದು ವರ್ಲ್ಡ್ ರೆಕಾರ್ಡ್ ಮಾಡ್ತಾರೆ. ಇಲ್ಲಿಂದಲೇ ನೋಡಿ, ಫೇಲ್ಗಳನ್ನು ನೋಡಿದ ಸಂದೀಪ್ ಮಹೇಶ್ವರಿಯವರಿಗೆ ಸಕ್ಸಸ್ ಸಿಗ್ತಾ ಹೋಗುತ್ತೆ. 2006ರಲ್ಲಿ ತಮ್ಮದೇ ಆದಂತಹ ಇಮೇಜ್ ಬಜಾರ್ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಮೊದಲು ಸಣ್ಣ ಐಡಿಯಾದಿಂದ ಸ್ಟಾರ್ಟ್ ಆದಂತಹ ಈ ಕಂಪನಿ ಈಗ ಪ್ರಪಂಚದ ಅತಿದೊಡ್ಡ ಭಾರತದ ಫೋಟೋ ಹಬ್ ಆಗಿದೆ. ಇಷ್ಟೆಲ್ಲ ಬಿಸ್ನೆಸ್ ಇದ್ದರೂ ಕೂಡ ಸಂದೀಪ್ ಮಹೇಶ್ವರಿಯವರು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಬಹಳ ಬ್ಯುಸಿಯಾಗಿದ್ದಾರೆ. ಮತ್ತು ಇವರ ಯೂಟ್ಯೂಬ್ ಚಾನಲ್ ಪ್ರಪಂಚದ ಅತಿದೊಡ್ಡ ಮೋಟಿವೇಶ್ನಲ್ ಚಾನಲ್ ಆಗಿದೆ. ಈ ಯೂಟ್ಯೂಬ್ ಚಾನಲ್ನಿಂದ ಸಂದೀಪ್ ಮಹೇಶ್ವರಿಯವರು ಪ್ರಪಂಚದ ಯುವಕರಿಗೆ, ಸ್ಟೂಡೆಂಟ್ಸ್ಗಳಿಗೆ ಮತ್ತು ಲೈಫ್ನ ಬಗ್ಗೆ ಮೋಟಿವೇಶ್ನಲ್ ಸ್ಪೀಕರ್ ಆಗಿ ಅವರಿಗೆ ಇನ್ಸ್ಪಿರೇಷ್ನಲ್ ಮಾಡೆಲ್ ಆಗಿದ್ದಾರೆ. ಇವರ ಒಂದು ಯೂಟ್ಯೂಬ್ ಚಾನಲ್ನಿಂದ ತಿಂಗಳಿಗೆ 2-3 ಕೋಟಿ ಆದಾಯ ಬರುತ್ತಿದ್ದರೂ ಕೂಡ ಸಂದೀಪ್ ಮಹೇಶ್ವರಿಯವರು ಯೂಟ್ಯೂಬ್ ಚಾನಲ್ನಿಂದ ತಮ್ಮ ಒಂದು ಪೈಸೆಯನ್ನು ಕೂಡ ಸ್ವೀಕರಿಸ್ತಾ ಇಲ್ಲ. ಹಲವಾರು ಯುವಕರು ಇವರ ಮೋಟಿವೇಶ್ನಲ್ ಮಾತುಗಳಿಂದ ಈಗ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ. ಪ್ರಪಂಚದ ಹಲವಾರು ಪ್ರಶಸ್ತಿಗಳನ್ನು ಕೂಡ ಸಂದೀಪ್ ಮಹೇಶ್ವರಿಯವರು ಪಡೆದಿದ್ದಾರೆ. ಕೊನೆಯದಾಗಿ ಹೇಳುವುದೊಂದೇ, ನಮ್ಮ ಕುಟುಂಬ ಬದಲಾಗಬೇಕಾದ್ರೆ ನಾವು ಬದಲಾಗಬೇಕು, ನಾವು ಕೆಲಸ ಮಾಡಬೇಕು. ಬೇರೆಯವರು ಕೆಲಸ ಮಾಡಿದ್ರೆ ಅವರ ಕುಟುಂಬ ಬದಲಾಗುತ್ತೆ ವಿನಃ ನಮ್ಮ ಕುಟುಂಬವಲ್ಲ. ಅದಕ್ಕೋಸ್ಕರ ಭಾರತಕ್ಕೆ ಇಂತಹ ವ್ಯಕ್ತಿಗಳ ಅವಶ್ಯಕತೆ ತುಂಬ ಇದೆ. ನೀವು ಕೂಡ ಸಕ್ಸಸ್ಫುಲ್ ಆಗಬೇಕೆಂದು ಅಂದ್ಕೊಂಡಿದ್ರೆ ದಯವಿಟ್ಟು ಇಂತಹ ವ್ಯಕ್ತಿಗಳನ್ನು ಫಾಲೋ ಮಾಡಿ. ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.